ಹಾಯ್ ನಮಸ್ಕಾರ ಹಳ್ಳಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹಿಂದೊಂದು ವೀಡಿಯೋದಲ್ಲಿ ಕಂಚಿಕಾಯಿಂದ ಸಿಹಿ ಉಪ್ಪಿನಕಾಯಿ ಮಾಡಿ ತೋರಿಸಿದ್ದೆ ಇವತ್ತು ಕಂಚಿಕಾಯಿಂದ ಖಾರ ಉಪ್ಪಿನಕಾಯಿ ಮಾಡಿ ತೋರಿಸ್ದೆ ಕಂಚಿಕಾಯಿ ಸಿಹಿ ಉಪ್ಪಿನಕಾಯಿನ ಹೆಚ್ಚು ದಿವಸ ಹಿಡುಕಾತಿಲ್ಲ ಒಂದು ಹದಿನೈದು ದಿವಸ ಒಂದು ತಿಂಗಳವರೆಗೆ ಇಡ್ಲಕ್ಕೂ ಖಾರ ಉಪ್ಪಿನಕಾಯಿ ಹಂಗಲ್ಲ ಎಂಟು ಹತ್ತು ತಿಂಗಳವರೆಗೂ ಲಾಯ್ಕ ಮಾಡಿ ಇಟ್ಟರೆ ಸ್ವಲ್ಪನೂ ಹಾಳತ್ತೆ ಗಾಳಿ ಇದ್ದದ್ದು ಡಬ್ಬಿ ಇರುತ್ತಲ್ಲ ಎರಡು ಎರಡು ಡಬ್ಬಿಲ್ಲಿ ಹಾಕಿಟ್ರೆ ಲಾಯ್ಕಾಯಿ ಇರುತ್ತೆ ಕಂಚಿಕಾಯಿನ ಹೀಗೆ ಚೊಟ್ಟೆಲ್ಲ ತೆಗೆದು ಈ ರೀತಿ ಭಾಗ ಮಾಡಿ ಅದರೊಳಗೆ ತಿರುಳೆಲ್ಲ ಇರುತ್ತೋ ಅದನ್ನೆಲ್ಲ ತೆಗೆದಾಯ್ಕಾಣ್ಕು ಹಾಗೆ ಎಲ್ಲಾದರೂ ಕೆಲವು ಸಲ ಕೆಟ್ಟೆನೂ ಇರುತ್ತೋ ಅದನ್ನು ಎಲ್ಲ ತೆಗೆದಾಕಂಡು ಬೀಜ ಎಲ್ಲ ಇರುತ್ತಲ್ಲ ಅದನ್ನು ಹಾಕಿ ಸಣ್ಣದಾಗಿ ಹೋಳು ಮಾಡ್ಕೆ ಲಿಂಬೆ ಕಣೆಗೆಲ್ಲ ಇದು ಸ್ವಲ್ಪ ಕೈ ಜಾಸ್ತಿ ಇರುತ್ತಲ್ಲ ಸಣ್ಣ ಸಣ್ಣ ಹೋಳು ಮಾಡ್ಕೊಂಡ್ಕು ಜಾಸ್ತಿ ದೊಡ್ಡ ದೊಡ್ಡ ಹೋಳು ಮಾಡ್ಕೊಂಡ್ರೆ ತಿಂಬಕ್ಕಿಲ್ಲ ಉಪ್ಪಿನಕಾಯಿನ ಸಣ್ಣ ಸಣ್ಣದಾಗಿ ಹೋಳು ಮಾಡಿ ಹಾಯ್ಕಣಕು ಇದೇ ನಮ್ನಿ ಎಲ್ಲದನ್ನು ಕಟ್ ಮಾಡ್ಕಂತೆ ನಾನು ಕಂಚಿಕಾಯಿ ಸಿಮ್ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂದ್ಕೊಂಡು ಕಾಣಲಿಲ್ಲ ಅಂದರೆ ಈಗಲೇ ಕಾಣಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿಪ್ಪು ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಗಟ್ಟಿ ಇರುತ್ತೆ ದಪ್ಪ ಇರುತ್ತೆ ಸಿಪ್ಪೆ ನಿಧಾನ ಕಟ್ ಮಾಡ್ಕೊಂಡ್ಕು ಎಲ್ಲ ಕಟ್ ಮಾಡಿ ಆದ್ರ ಮೇಲೆ ಎಣ್ಣೆ ಬಳ್ಳೇಲಿ ಒಂದು ನಾಲ್ಕು ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೆ ಇಲ್ಲಾಂದರೆ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಹಾಕಿ ಉಪ್ಪಿನಕಾಯಿಗೆ ಜಾಸ್ತಿ ದಿವಸ ಹಾಳ ಇದೇ ಇರುತ್ತೆ ಸಾಸಿವೆ ಎಣ್ಣೆ ಹಾಕಿ ಮಾಡಿದರೆ ನನ್ನ ಹತ್ರ ಇಲ್ಲದೆ ಇಪ್ಪಕ್ಕೆ ಹೋಗಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೆ ತೆಂಗಿನೆಣ್ಣೆ ಬಿಸಿ ಆದ್ರ ಮೇಲೆ ಒಂಚೂರು ಹಿಂಗೆ ಹಾಕ್ಕೊಂಡಿದ್ದೆ ಇದು ಎಸ್ ಎಸ್ ಪಿ ಹಿಂಗೆ ಅಂದ್ಕೊಂಡು ಸ್ವಲ್ಪ ಹಾಕಿದರೂ ಸಾಕತ್ತು ಗರಿ ಆಪ್ರೆ ಹುರಿದು ತೆಕ್ಕೊಂಡಿದ್ದೆ ಅದನ್ನು ಕಡೆಗೆ ಸೇರಿಸುವ ಸ್ವಲ್ಪ ಪುಡಿ ಮಾಡಿ ಕಡೆಗೆ ಸೇರಿಸುವ ಈಗ ಇದೇ ಎಣ್ಣೆ ಬಾಣಲೇಲಿ ಕಟ್ ಮಾಡಿ ಇಟ್ಟು ಕಂಚಿಕಾಯಿ ಹೋಳನ್ನೆಲ್ಲ ಹಾಯ್ಕೊಂಡಿದ್ದೆ ಕಂಚಿಕಾಯಿ ಹೋಳನ್ನು ಮಾತ್ರ ಸರಿ ಮಾಡಿ ಬಾಡ್ಸ್ಕಣ್ಕು ಎಣ್ಣೆ ಒಳಗೆ ಕೆಂಪು ಹಾಪ್ರವರೆಗೂ ಬಾಡ್ಸ್ಕಣ್ಕು ಪರಿಮಳ ಲಾಯಿಕಾಯಿ ಬತ್ತು ಹಂಗೆ ಬೇಗ ಹಾಳು ಇಲ್ಲ ಉಪ್ಪಿನಕಾಯಿ ಅಲ್ಲದೆ ಸ್ವಲ್ಪ ಮೆತ್ತಗೂ ಹತ್ತು ಹೊರಗಡೆ ದಪ್ಪ ಇರುತ್ತಲ್ಲ ಅದು ಸ್ವಲ್ಪ ಮೆತ್ತಗೆ ಹಾಪ್ರವರೆಗೆ ಹುರ್ಕಣ್ಕು ಈ ಉಪ್ಪಿನಕಾಯಿ ಮಾಡಿ ಇಟ್ರೆ ಜ್ವರ ಎಲ್ಲ ಬಂದು ಬಾಯಿ ರುಚಿ ಕೆಟ್ಟಿರುತ್ತಲ್ಲ ಈ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡಿದ್ರೆ ಬಾಯಿ ರುಚಿ ವಾಪಸ್ ಬತ್ತು ಹಾಗೆ ಕೆಲವು ಸಲ ಮಕ್ಳು ಊಟ ಮಾಡೋಕ್ಕೆ ಅಡಿ ರಗಳೆ ಮಾಡ್ತಾ ಇರ್ತೋ ಓಕೆ ನಾರು ಕಷ್ಟಪಟ್ಟು ಒಂದೊಂದು ಹೋಳನ್ನು ತಿನ್ನಿಸಿ ಊಟ ಮಾಡಿಸಿದ್ರೆ ಅವು ಬಾಯಿ ರುಚಿ ಆಯ್ತು ಲೈಕ್ ಮಾಡಿ ಊಟ ಮಾಡ್ತವೆ ಕಡೆಗೆ ಒಂಚೂರು ರಗಳೆ ಮಾಡೋದಿಲ್ಲ ಸರಿ ಹುರಿದಾಯಿತು ಈಗ ಉರಿ ಆಫ್ ಮಾಡ್ಕೊಂಡಿದ್ದೆ ಇದಕ್ಕೆ ಬಿಸಿ ಪಸ್ಟ್ ಈಗ ಉಪ್ಪಿನುಡಿ ಬೇಕಾದಷ್ಟನ್ನು ಹಾಕಿ ಹುರಿದಿಟ್ಕಂತೆ ಅಂದರೆ ಬೇ ಉಪ್ಪಿನಲ್ಲಿ ಏನಾದರೂ ನೀರಿನ ಅಂಶ ಎಲ್ಲ ಇದ್ದರೆ ಹೋಯ್ತು ತಣ್ಣಗಾದ್ರ ಮೇಲೆ ಅದಕ್ಕೀಗ ಖಾರದುಡಿ ಸೇರಿಸ್ತಾ ಇದ್ದೆ ದೊಡ್ಡ ಚಮಚದಲ್ಲಿ ಎರಡು ಚಮಚ ಅಪ್ಪಷ್ಟು ಖಾರದೊಳಗೆ ಹಾಕ್ಕೊಂಡಿದೆ ಸರಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಹಿಂಗನ್ನು ಹುರಿದಿಟ್ಟಿತ್ತಲ್ಲ ಅದನ್ನು ಪೌಡ್ರ್ ಮಾಡಿ ಇದರೊಟ್ಟಿಗೆ ಸೇರಿಸ್ಕೊಂತ ಇದ್ದೆ ಕಂಚಿಕಾಯಿ ಉಪ್ಪಿನಕಾಯಿ ಮಾಡೋದು ಭಾಳ ಸುಲಭ ಮಾಡಿ ಇಟ್ಟರೆ ತುಂಬ ತಿಂಗಳ ಗಟ್ಟಲೆ ಇಟ್ಕೊಂಡು ತಿನ್ನಲಕ್ಕ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆನು ಕಮೆಂಟಲ್ಲಿ ತಿಳಿಸಿ ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ನಾನೀಗ ಒಂದು ಗಾಳಿ ಆಡದೆ ಇದು ಗಾಜಿನ ಡಬ್ಬಿಲಿ ಹಾಕಿ ಇದ್ದೆ ಒಂದು ಹತ್ತು ತಿಂಗಳವರೆಗೆ ಇದನ್ನು ಹಾಗೆ ಇಟ್ಕೊಂಡ್ಲಕ್ಕು ಒಂದು ಸ್ವಲ್ಪ ಹಾಳಾತಿಲ್ಲ ಉಪ್ಪು ಮಾತ್ರ ಸರಿಯಾಗಿ ಹಾಕಿರ್ಕು ಉಪ್ಪು ಕಡಿಮೆ ಆದರೆ ಬೇಗ ಹಾಳಾತು ಮತ್ತಿಲ್ಲ ಅಂದರೆ ಚೂರು ಹಾಳಾತಿಲ್ಲ ನೀರಿನ ಶ್ ಎಂಥದ್ದು ತಾಗಿಸಿರ್ತಿಲ್ಲ ಒಂದು ವೇಳೆ ನಿಮಗೆ ನೀರಾಗಿ ಉಪ್ಪಿನಕಾಯಿ ಬೇಕಂದರೆ ಉಪ್ಪು ನೀರನ್ನು ಕುದಿಸಿ ಸ್ವಲ್ಪ ಹೆರೆ ಕಟ್ಟಿದ್ದು ಉಪ್ಪು ನೀರನ್ನು ಮಾಡಿ ಹಾಕಿದರೆ ಆಯಿತು ಇದೇ ರೀತಿ ಹೊಸ ಹೊಸ ರೆಸಿಪಿ ಒಂದಿಗೆ ಬರ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೂ ನಮಸ್ಕಾರ